ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೊದಲನೇದಾಗಿ ನನಗೆ ಒಂದು ತಿಂಗಳು ನಾನು ಈ ಕೊರೋನಾ ದಲ್ಲಿ ಸಿಲುಕಿದ್ದವನು. 15 ದಿನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಮತ್ತೊಂದು 15 ದಿನ ಹೋಮ್ ಕ್ವಾರಂಟೈನು. ನಿನ್ನೆ ನನಗೆ ನೆಗೆಟಿವ್ ರಿಪೋರ್ಟ್ ಬಂತು. ಆ ನೆಗೆಟಿವ್ ರಿಪೋರ್ಟ್ ಬಂದಿದ್ದಕ್ಕೆ ನಾನು ಇವತ್ತು ದರ್ಶನಕ್ಕೆ, ತಾಯಿ ದರ್ಶನಕ್ಕೆ ಬಂದಿದ್ದೀನಿ. ಆ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ನನಗೆ ಮೆಸೇಜ್ಗಳು ಬಂತು, ಚುನಾವಣೆ ಘೋಷಣೆ ಆಗಿದೆ ಅಂತ. ಚುನಾವಣೆ ಘೋಷಣೆ ಆಗೋದಕ್ಕೂ ನಾನು ಬಂದು ಆ ತಾಯಿ ಆಶೀರ್ವಾದ ಪಡೆಯೋಕ್ಕೆ ಮೈಸೂರಿಗೆ, ನನಗೂ ಗೊತ್ತಿಲ್ಲ, ಎಲ್ಲೋ ಒಂದು ಒಳ್ಳೆ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲ, ನಾನು ಬಂದಿದ್ದು ಯಾಕಂದರೆ ಇವತ್ತಿನ ದಿನ ಈ ಕೊರೋನಾನಿಂದ ಪ್ರತಿದಿನ ಬೆಂಗಳೂರಲ್ಲಿ ಒಂದು ಸುಮಾರು ಒಂದು 100-200 ಜನ ಸಾಯ್ತಾ ಇದ್ದಾರೆ. ಈಗ ನನ್ನ ಜೊತೆಯಲ್ಲೇ ಅಡ್ಮಿಟ್ ಆಗಿದ್ದಂಥ ನಾರಾಯಣರಾವ್ ಅವರು ಶಾಸಕರು ಇಲ್ಲ, ಅದೇ ರೀತಿ ನಮ್ಮ ರಾಜ್ಯಸಭಾ ಸದಸ್ಯರು ಬಸ್ತಿಯವರು ಅವರು ಇಲ್ಲ. ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಲ್ಲ, ಹೊರಗಡೆ ಹೊರಗಡೆ ಬಂದಮೇಲೆ ಆ ತಾಯಿ ಆಶೀರ್ವಾದಕ್ಕೋಸ್ಕರ ನಾನು ಇವತ್ತು ಬಂದೆ. ಚುನಾವಣೆ ಅಭ್ಯರ್ಥಿ ಯಾರಾಗ್ತಾರೆ, ಶಾಸಕರು ಯಾರಾಗ್ತಾರೆ, ಅದಕ್ಕಿಂತ ಮುಖ್ಯವಾಗಿ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರನ ಅನಾಥವಾಗಿ ಬಿಡಬಾರ್ದು, ಅಲ್ಲ ಶಾಸಕ ಇರಬೇಕು ಖಂಡಿತವಾಗಲೂ. ನಮ್ಮ ಪಕ್ಷ, ಬಿ ಜೆ ಪಿ ಪಕ್ಷ, ನಮ್ಮ ನಾಯಕರು ಆ ಕ್ಷೇತ್ರನ, ಚುನಾವಣೆನ ಬಿ ಜೆ ಪಿ ಕೈವಶ ಮಾಡ್ತಾರೆ.